ಪ್ರೀತಿಯಿಂದ ಪ್ರೀತಿಯಿಂದ. ನಮಸ್ಕಾರ. ಅಂತೂ ಇಂತೂ ಇಂಡಿಯಾಗ ಬಂದ್ಬಿಟ್ರಿ, ನಮ್ಮೆಲ್ರಿಗೂ ನಿಮ್ಮಗಳ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಇರೋ ಒಬ್ಬಳ ಮಗಳ ಮದುವೆ ವಿಷಯ ಅಂತಂದ್ರೆ ಬರ್ಲೇಬೇಕಲ್ವಾ. ಶಾಲ್ಮಲಿ ಅಂತೂ ಪ್ರತಿದಿನ ನನಗೆ ಹೊಸ ಅಪ್ಪ ಅಮ್ಮ ಸಿಕ್ಕಿದ್ರು ಅಂತ ತುಂಬಾ ಸಂಭ್ರಮ ಪಡ್ತಿದ್ಲು. ಓ ಸೋ ನೈಸ್ ಆಫ್ ಯು, ಪ್ಲೀಸ್ ಕಮ್ ಇನ್ ಸೈಡ್. ಬಾ, ಇವಳು ನನ್ನ ಕೋ ಸಿಸ್ಟರ್ ಕೃಷ್ಣವೇಣಿ ಅಂತ. ಹೇಗ್ ಡಿಂಪಲ್ ಅಪ್ಪ ಅಮ್ಮ ಆಗೋಕ್ ಸಾಧ್ಯ? ಇದ್ರಲ್ಲಿ ಏನೋ ಮೋಸ ಇದೆ. ಏ ನೋಡಿದ್ರಾ, ನೋಡಿದ್ರಾ, ನಮ್ ಶಾರ್ಮಿಲಿ ಮಮ್ಮಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಪಚ್ಚೆ ಶಾಕಲಿದ್ದಾಳೆ. ಪಚ್ಚೆ ಬೈಲಿ. ಇವಳು ನಮ್ಮ ಹಿರಿ ಸೊಸೆ ಪಚ್ಚೆ ಅಮೈ ಸಾಹುಕಾರ್. ನಮಸ್ಕಾರ. ಇವಳು ನಮ್ ಕಿರಿ ಸೊಸೆ ಶಮಿಕಾ. ಇವಳ ಹಸ್ಬೆಂಡ್ ಕರ್ಣ ಸಾಹುಕಾರ್. ನಿಮ್ಮ ಹಿರಿ ಸೊಸೆ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಹಾಯ್ ಡ್ಯಾಡಿ. ಹಾಯ್ ಸ್ವೀಟಿ. ಹಾಯ್ ಮಮ್ಮಿ. ನಾನಿಲ್ಲಿ ಹಾಸ್ಟೆಲ್ ತುಂಬಾ ಬೋರ್ ಆಗಿರ್ಬೇಕಲ್ವಾ. ಹಾ, ನನ್ನ ಮಗ ತೇಜು ಸಾಹುಕಾರ್, 25 ವರ್ಷಕ್ಕೆ 250 ಕೋಟಿ ಒಡೆಯ. ನಮಸ್ಕಾರ. ನಮಸ್ಕಾರ. ನೀವಿಬ್ರು ಇಂಡಿಯಾಗ ಬರ್ದೆ ನಮ್ಮನ್ನು ತುಂಬಾ ಕಾಯಿಸ್ಬಿಟ್ರಿ. ಅದೊಂದು ದೊಡ್ಡ ಕತೆ. ಮಗಳನ್ನ, ಮಗಳು ಸೊಸೆಯಾಗಿ ಬರೋ ಮನೇನ, ಅವಳು ಮನಸಾರೆ ಒಪ್ಕೊಂಡಿರೋ ಕುಟುಂಬನ ನೋಡ್ಲೇಬೇಕಂತ ಗಟ್ಟಿಯಾಗಿ ತೀರ್ಮಾನ ಮಾಡಿ ಬಂದೇ ಬಿಟ್ಟು. ಮಗಳು ದಿನಕ್ಕೆ 3 ಬಾರಿ ಆಸ್ಟ್ರೇಲಿಯಾ ಫೋನ್ ಮಾಡಿ ನಿಮ್ಮನ್ನು ನೋಡಬೇಕು, ನಿಮ್ಮ ವಾಯ್ಸ್ ಕೇಳಬೇಕು ಅಂತೇಳಿ ದಿನ ಅಳ್ತಿದ್ಲು. ಇಲ್ಲಿಗೆ ಬಂದು 2 ದಿವಸದೊಳಗೆ ದಿನಕ್ಕೆ 3 ಸಾರಿ ನಾವೇ ಫೋನ್ ಮಾಡೋದಾಯ್ತು. ಮಾರಾಯ್ತಿ, ಫೋನು ಮಾಡೋದಿಲ್ಲ, ಫೋನ್ ಮಾಡಿದ್ರೆ ಎತ್ತೋದು ಇಲ್ಲ. ಲವ್ ಅಂದ್ರೆ ಹೀಗೆ ಇರುತ್ತಾ? ನಾನು ನಿಮ್ಮನ್ನೆಲ್ಲ ಒಂದು ಪ್ರಶ್ನೆ ಕೇಳಬೇಕು. ನನ್ನ ಮಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ಲ? ಈ ಮನೆಗೆ ಹೊಂದ್ಕೊಂಡಿದ್ದಾಳ? ಇವ್ರೇನು ಇಷ್ಟೊಂದು ಆರಾಮವಾಗಿ ಮಾತಾಡ್ತಿದ್ದಾರೆ? ಇವ್ರ ಮಗಳ ಮೇಲಿಟ್ಟಿರೋ ಪ್ರೀತಿ ನೋಡಿದ್ರೆ ನಾನೇ ಭ್ರಮೆಯಲ್ಲಿದ್ದೀನ ಅಂತ ಅನ್ನಿಸ್ತಿದೆಯಲ್ಲ. ಯಥ ರಾಜ ತಥಾ ಪ್ರಜಾ. ಹೇಳಿ ಕೇಳಿ, ನೀವು ಫಾರಿನಲ್ಲಿರೋರು, ನಿಮ್ಮ ಮಗಳು ಅಮೇರಿಕಾದಲ್ಲಿ ಓದ್ದವಳು, ಎಲ್ಲ ದೇಶನೂ ಸುತ್ತಕೊಂಡು ಅಲ್ಲಿ ಸಂಸ್ಕೃತಿನೂ ಕಲ್ತ್ಕೊಂಡು ಬಂದಿದ್ದರಿ. ಅಂದಮೇಲೆ ನೀವು ನಮ್ಮೆಲ್ಲರಿಗಿಂತಲೂ ಬುದ್ಧಿವಂತರಾಗಿರ್ತೀರಾ ಬಿಡಿ. ಆ, ಈಗ ನೀವು ಸದ್ಯಕ್ಕೆ ಅಮೆರಿಕಾದಲ್ಲಿದ್ದೀರೋ ಅಥವಾ ಆಸ್ಟ್ರೇಲಿಯಾದಲ್ಲಿದ್ದೀರೋ? ಅಮೆರಿಕಾ. ಒಂದೇ ಜಾಗದಲ್ಲಿ ಮನೆ ಮಾಡ್ಕೊಂಡಿದ್ರೆ ಒಂದೇ ಉತ್ತರ ಇರ್ತಿತ್ತು. ಪ್ರಪಂಚದ ತುಂಬ ಬಿಸ್ನೆಸ್ ಮಾಡ್ಕೊಂಡು ವರ್ಲ್ಡ್ ಟೂರ್ ಹೊಡೆಯೋದೇ ನಮ್ಮ ಕೆಲಸ ಆಗೋಗಿದೆ. ಹಾ, ನೀವು ಇಷ್ಟೆಲ್ಲ ದೇಶ ಸುತ್ಕೊಂಡು ಬಂದಿದ್ದೀರಿ ಅಲ್ಲ, ನಿಮ್ಗೆ ಯಾವ ದೇಶ ತುಂಬ ಇಷ್ಟ ಆಯ್ತು ಸಾ? ಸಿಕ್ಕಾಕೊಂಡ್ರು, ನೋಡೋಣ ಏನು ಉತ್ತರ ಕೊಡ್ತಾರೆ ಅಂತ. ನಮ್ಮ ಕನ್ನಡದ ಮಣ್ಣಿಗಿಂತ ಬೇರೆ ಯಾವ ದೇಶದ ಮಣ್ಣು ಇಷ್ಟವಾಗುತ್ತೆ ಹೇಳಿ? ಮಣ್ಣು ಅಂತಕೊಂಡು ಜ್ಞಾಪಕಕ್ಕೆ ಬಂತು ಸರ್, ನಮ್ಮದು ಕನ್ನಡ ಸೂಪರ್ ಸ್ಟಾರ್ ಉಪೇಂದ್ರ ಲಂಡನ್ನಲ್ಲಿ ನನ್ನ ಆಫೀಸಿಗೆ ಶೂಟಿಂಗಿಗೆ ಅಂತ ಬಂದಿದ್ರು. ಬರೋವಾಗ ಒಂದು ಬಾಕ್ಸಲ್ಲಿ ಮಣ್ಣು ತಂದಿದ್ರು. ಅದು ಕನ್ನಡದ ಮಣ್ಣು ಅಂತ ಗೊತ್ತಾದ ತಕ್ಷಣ ಹಂಗೆ ಎತ್ಕೊಂಡು ಎದೆ ಗೌಚ್ಕೊಂಡ್ಬಿಟ್ಟೆ ಸಾ. ಅಮ್ಮಾಜಿನ ಆ ಕಡೆ ಕರೆದು ಇವ್ರು ಮೋಸ ಅಂತ ಹೇಳ್ಬಿಡ್ಲೇಬೇಕು. ಪಚ್ಚೆ, ಬಂದಿರೋ ಗೆಸ್ಟ್ಗಳಿಗೆ ಕುಡಿಯಕ್ಕೇನಾದರೂ ರೆಡಿ ಮಾಡಿದ್ಯಾ? ಶಮಿಕಾ, ತಿನ್ನಕ್ಕೇನಾದರೂ?
ಹಾ ಮಾಜಿ, ಎಲ್ಲ ರೆಡಿ ಆಗಿದೆ, ಈಗಲೇ ತಂದ್ಬಿಡ್ತೀವಿ. ಓಕೆ ಬನ್ನಿ, ಪ್ಲೀಸ್ ಕಮ್. ಮಮ್ಮಿ ಡ್ಯಾಡಿ, ನೀವಿಬ್ರಿಲ್ಲೇ ಕೂತೀರಿ, ನಾನು ಬರ್ತೀನಿ. ಹುಷಾರು, ಇದೇ ರೀತಿ ಮೇಂಟೈನ್ ಮಾಡಿ. ಅಂದ್ರೆ ಅಮಿತ್ ತಮ್ಮ ಈಗ ಡಿಂಪಲ್ ತಾಯಿಯಾಗಿ ನಾಟಕ ಆಡೋಕ್ ಬಂದಿದ್ದಾರೆ ಅಂತ ಅರ್ಥ ಆಯ್ತು. ಈಗ ಅವರು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾವಿರ ಸುಳ್ಳುಗಳನ್ನ ಹೇಳಲೇಬೇಕು. ಹಾಗಾದ್ರೆ ನಾನು ನೋಡಿದ್ ಯಾರನ್ನ? ಇವರನ್ನೇ ಅಲ್ವಾ? ಇವರಿಬ್ರೆ ತಾನೇ ಗಂಡ ಹೆಂಡತಿ ಅಂತ ನಾಟಕ ಆಡ್ಬೇಕು ಅಂತ ಮಾತಾಡ್ತಿದ್ದವರು. ಏನಾಯ್ತು ಪಚ್ಚೆ? ನನ್ನ ಅನುಮಾನ ಯಾರಿಗೆ ಹೇಳಿದ್ರೆ ಒಳ್ಳೇದು? ಶಮಿಕಾ ಹತ್ರ ಈ ವಿಷಯ ನಾನು ಬಾಯ್ ಬಿಡ್ಬೋದಾ? ಪಚ್ಚೆ ಹೇಳು ಪಚ್ಚೆ, ನನಗನ್ನಿಸ್ತಿದೆ ನೀನು ಡಿಂಪಲ್ ವಿಷಯನ ತುಂಬ ಮನಸ್ಸಿಗೆ ಹಚ್ಕೊಂಡಿದ್ಯಾ ಅಂತ. ಅವಳಲ್ಲೇನಾದರೂ ತಪ್ಪುಗಳನ್ನ ಕಂಡಿಯಾ? ಹೌದು, ನನಗೆ ಅವಳ ಅಪ್ಪ ಅಮ್ಮನ ಮೇಲೆ ತುಂಬ ಅನುಮಾನ ಇದೆ. ಆ ಹೆಂಗಸಿನ ಮಗನ ಜೊತೆಗೆ ನಮ್ಮ ನೀಲ ಮದುವೆ ಫಿಕ್ಸ್ ಆಗಿ ಮದುವೆ ಮಂಟಪದಲ್ಲೇ ಮದುವೆ ಮುರಿತು. ಆಕೆನೇ ಡಿಂಪಲ್ ತಾಯಿಯಾಗೋಕೆ ಹೇಗೆ ಸಾಧ್ಯ? ಅದನ್ನು ಎಲ್ಲರ ಎದುರಿಗೂ ನೇರವಾಗಿ ಹೇಳ್ಬಿಡೋಣ ಬಾ. ಬೇಡ ಬೇಡ, ಒಬ್ರು ಥರ ಇನ್ನೊಬ್ರು ಇರ್ಬೋದಲ್ವಾ ಅಂತ ಅಮ್ಮಾಜಿ ಅಂದ್ಬಿಟ್ರೆ ಎಲ್ಲರ ಎದುರಿಗೂ ನಂಗೆ ಅವಮಾನ ಆಗ್ಬಿಡುತ್ತೆ. ಬೇಡ, ನೀನು ಈ ಮನೆ ಹಿರಿಸೊಸೆ, ನಾನು ಕಿರಿಸೊಸೆ, ನಾವಿಬ್ರು ಒಂದಾಗಿದ್ರೆ ಒಳ್ಳೇದು. ನಿನ್ನ ಮನಸ್ಸಲ್ಲಿ ಡಿಂಪಲ್ ಬಗ್ಗೆ ಏನೇನು ಗೊತ್ತಿದೆಯೋ ಎಲ್ಲ ಹೇಳು, ನನಗೆ ಗೊತ್ತಿರೋ ವಿಷಯನ ನಾನು ಹೇಳ್ತೀನಿ. ಹಾಗಾದ್ರೆ ಡಿಂಪಲ್ ಮೇಲೆ ನಿನಗೂ ಅನುಮಾನ ಬಂದಿದೆಯಾ? ನಿನ್ನಂಥ ಅಮಾಯಿಕಳಿಗೆ ಡಿಂಪಲ್ ಬಗ್ಗೆ ಅನುಮಾನ ಬಂದಿದೆ ಅಂದರೆ ನನ್ನಂಥ ಚಾಣಾಕ್ಷಳಿಗೆ ಅನುಮಾನ ಬರದೇ ಇರ್ತಾ? ಹೇಳು ಪಚ್ಚೆ, ನಿನಗೆ ನಿನಗೇನೇನು ಗೊತ್ತಿದೆ ಎಲ್ಲ ಎಲ್ಲ ಮನ್ಸು ಬಿಚ್ಚಿ ಹೇಳು. ಈ ಡಿಂಪಲ್ ತಲೆಯಿಂದ ಕಾಲ್ವರೆಗೂ ಬರೀ ಸುಳ್ಳು ಮೋಸ. ನಾನು ಮೊದಲನೇ ದಿನ ಫ್ರೆಂಡ್, ನಮ್ಮನೆಗೆ ಯಾರೋ ಗೆಸ್ಟ್ಗಳು ಬಂದಿದಾರಲ್ಲ, ಅವರೆಲ್ಲ ಯಾರು? ಅವರೆಲ್ಲ ತೇಜು ಫ್ರೆಂಡ್ಸು, ಮುಂದೆ ನಮಗೆ ನೆಂಟರಾಗ್ತಾರೆ. ತೇಜುಗೊಬ್ಳು ಪರ್ಮನೆಂಟ್ ಫ್ರೆಂಡ್ ಸಿಗ್ತಾಳೆ. ನೀನ್ ನನಗೆ ಹೇಗೆ ಒಳ್ಳೆ ಫ್ರೆಂಡೋ ಹಾಗೆ ತೇಜುಗೂ ಒಳ್ಳೆ ಫ್ರೆಂಡ್ ಸಿಗ್ತಾಳಾ? ಹ್ಮ್ ಸಿಗ್ತಾಳೆ. ಅವಳು ನೀವು ನೋಡಿದಿರಲ್ಲ ಅಮ್ಮಾಯಿ, ಅದೇ ಡಿಂಪಲ್. ಅವಳು ನಂಗೆ ಇಷ್ಟ ಇಲ್ಲ, ಅವಳು ನಮ್ಮ ಮನೆಗೆ ಬರೋದು ಬೇಡ ಅಂತ ಈಗಲೇ ಹೋಗಿ ಎಲ್ರ ಮುಂದೆ ಹೇಳ್ಬಿಡ್ತೀನಿ. ಪಚ್ಚೆ, ಅಮ್ಮಾಯಿನ ರೂಮಿಗೆ ಕರ್ಕೊಂಡು ಹೋಗು, ಬನ್ನಿ ಅಮ್ಮಾಯಿ. ಈ ಮನೇಲಿ ಅಮ್ಮಾಯಿ ಕೂಡ ಡಿಂಪಲ್ ಕೆಟ್ಟವಳು ಅನ್ಬೇಕಾದ್ರೆ ಅವಳ ಹಿಂದಿನ ಯಾವುದೋ ರಹಸ್ಯ ಪಚ್ಚೆಗೆ ಗೊತ್ತಾಗಿದೆ. ಇದರಿಂದ ನಾನು ಹೇಗಾದರೂ ಲಾಭ ಮಾಡ್ಕೊಳ್ಬೇಕು. ಈಗಾಗಲೇ ಒರಿಜಿನಲ್ ಒಡವೆಗಳ ಬದಲಾಗಿ ಡೂಪ್ಲಿಕೇಟ್ ಒಡವೆಗಳನ್ನ ಇಟ್ಟಿದ್ದೀನಿ, ಅಷ್ಟಂತೂ ಲಾಭ ಸದ್ಯಕ್ಕಾಗಿದೆ. ಸಿಕ್ಕಾಕೊಂಡ್ರೆ ಒಡವೆಗಳನ್ನ ತಂದವಳು ಪಚ್ಚೆ ತಾನೆ ಅಂತ ಅವಳ ಕಡೆ ಕೈ ತೋರಿಸ್ಬಿಡೋದಷ್ಟೆ. ನಿಮ್ಮ ಮಗಳು ಶಾರ್ಮಿಲಿ ನಮ್ಗೆಲ್ರಿಗೂ ತುಂಬ ಇಷ್ಟ ಆದ್ಲು. ಬಂದ ಮೊದಲನೇ ದಿನನೇ ಎಲ್ರೂ ತನ್ನವರಾಗಿ ಮಾಡ್ಕೊಂಡ್ಳು. ಶಿ ಇಸ್ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್. ನಮ್ಮ ಇಡೀ ಫ್ಯಾಮಿಲಿ ತೇಜು ಮೇಲೆ ತುಂಬ ಭರವಸೆ ಇಟ್ಕೊಂಡಿದೆ. ಫ್ಯಾಮಿಲಿ ಬಿಸ್ನೆಸ್ಗೆ ತೇಜುನೇ ವಾರಸುದಾರ. ಹೀಗಾಗಿ ನಮ್ಮ ತೇಜು ಒಳ್ಳೆ ಹುಡುಗಿನ ಮದುವೆಯಾಗಿ ನೆಮ್ಮದಿಯಾಗಿದ್ರೆ ಅದ್ರ ಪರಿಣಾಮ ಬಿಸ್ನೆಸ್ ಮೇಲೂ ಆಗುತ್ತೆ. ನನ್ನ ಮಗಳ ಬಗ್ಗೆ ನೀವೇನು ಚಿಂತೆ ಇಟ್ಕೋಬೇಡಿ. ಶ್ರೀಮಂತ ಕೆಲೆ ಹುಟ್ಟಿ ಹೊರಳಾಡಿದ್ರು ದುಡ್ಡಿನ ಸೊಕ್ಕು ಬರದೇ ಇರೋ ಥರ ಬೆಳೆಸಿದ್ದೀವಿ. ಹೋದ ಮನೇಲಿ ಹೇಗೆ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನು ಚೆನ್ನಾಗಿ ಕಲಿಸಿದ್ದೀವಿ. ಈ ಶ್ರೀಮಂತಿಕೆ ಆಡಂಬರ ಎಲ್ಲ ಹೊರ ಜಗತ್ತಿಗೆ, ಮನೆಯೊಳಗೆ ಗಂಡ ಹೆಂಡತಿ ಚೆನ್ನಾಗಿದ್ರೆ ಅದೇ ಕೋಟಿ ಕೋಟಿ ರೂಪಾಯಿಗೆ ಸಮ ಅನ್ನೋದನ್ನ ನನ್ನ ಮಗಳಿಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ದೀವಿ. ಅಷ್ಟೇ ಸಾಕು, ನಿಮ್ಮ ಮಗಳು ನಮ್ಮ ಮಗನ ಜೊತೆ ನೆಮ್ಮದಿಯಾಗಿ ಸಂಸಾರ ನಡೆಸ್ಕೊಂಡು ಹೋದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವೇನು ಬಯಸೋದಿಲ್ಲ. ಅಂಕಲ್, ನೀವೆಲ್ಲಿ ಉಳ್ಕೊಂಡಿದ್ದೀರಾ? ನಿಮ್ಮ ಪ್ರಯಾಣ ಹೇಗಿತ್ತು? ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಬಂದ್ರ? ಹೇಳ್ಕೊಳ್ಳೋದಿಕ್ಕೆ ಹೊಟ್ಟೆ ಉರಿಯತ್ತೆ. ಏರ್ಪೋರ್ಟ್ ನಲ್ಲಿ ಇಳಿತಿದ್ದ ಹಾಗೆ ನಾವು ಅನಾಥರ ಆಗ್ಬಿಟ್ವಿ. ಮಗಳು ಮದುವೆ ಆಗೋ ಮನೆಗೆ ನಿಮಗಿಂತ ನಾವು ಶ್ರೀಮಂತರು ಅಂತ ತೋರಿಸ್ಕೊಬೇಕು ಅಂತ ವಜ್ರಗಳನ್ನ ಕೊಂಡಿದ್ವಿ, ಅದ್ಭುತವಾದ ಗಿಫ್ಟ್ಗಳನ್ನು ಕೊಂಡಿದ್ವಿ. ಎರಡು ಸೂಟ್ ಕೇಸ್ ತುಂಬಾ ಬರೀ ಗಿಫ್ಟ್ಗಳೇ. ಏರ್ಪೋರ್ಟ್ ನಲ್ಲಿ ಇಳಿದು ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಎಲ್ಲಿದೆ? ಲಗೇಜ್ ಡಿಸ್ಪ್ಲೇಸ್ ಆಗಿ ಲಂಡನ್ಗೆ ಹೊರಟೋಯ್ತು ಅಂದ್ಬಿಟ್ರು.
ಕಾರ್ಡ್ ಕ್ಯಾಶು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಎಲ್ಲ ಹೊರಟೇ ಹೋಯ್ತು. ಏರ್ಲೈನ್ಸ್ ಮೇಲೆ ಕೇಸ್ ಹಾಕೇ ಹಾಕ್ತೀನಿ ನಾನು. ಐ ಆಮ್ ರಿಯಲಿ ಗೋಯಿಂಗ್ ಟು ಸೂಟ್ ಕೇಸ್ ಆನ್ ದೆಮ್. ಡೋಂಟ್ ವರಿ ಚಂದ್ರಹಾಸ್, ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಆಫ್. ಸಾ, ನಮ್ಮ ಅಣ್ಣ ದೇವೇಂದ್ರ ಸಾವುಕಾರ್ ಎಂಥ ಪವರ್ಫುಲ್ ಮನ್ಸ ಅಂತ ನಿಮ್ಗಿನ್ನ ಗೊತ್ತಿಲ್ಲ. ಇವತ್ತು ನಾಳೆ ಒಳಗೆ ನಿಮ್ಮ ಲಗೇಜು ನಿಮ್ಮ ಮನೆ ಬಾಗಿಲಿಗೆ ಬಂದ್ಬಿಡ್ಬೇಕು, ಹಂಗೆ ಮಾಡಿಬಿಡ್ತಾರೆ. ಡೀಟೇಲ್ಸ್ ಕೊಟ್ಬಿಡಿ. ನೀವಿಬ್ರು ಇಮಾನ್ದಾಗ ಬಂದಿರೋದು ಸತ್ಯ ತಾನೆ? ಆಸ್ಟ್ರೇಲಿಯಾದಿಂದ ಬಂದಿರೋದು ನಿಜ ತಾನೆ? ಹಂಗಾರೆ ಈಗಲೇ ಡೀಟೇಲ್ಸ್ ಕೊಟ್ಬಿಡಿ, ಲಗೇಜ್ ಹತ್ತರಿಸ್ಕೊಟ್ಬಿಡ್ತೀವಿ. ಬಹುಮಳೆ ಪಚ್ಚೆ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ, ತಣ್ಣಗಾಗ್ಲಿ ಜ್ಯೂಸ್ ಕೊಡು. ತಗೊಳ್ಳಿ ತಗೊಳ್ಳಿ. ಎಂತ ದುರದೃಷ್ಟ ನೋಡಿ, ಬರುವಾಗ ಸ್ವೀಟ್ ತರಕ್ಕೂ ಮರ್ತು ಬಿಟ್ವಿ. ನೀವು ನಮ್ಮ ಅತಿಥಿಗಳು, ಅತಿಥಿ ಸತ್ಕಾರ ನಮ್ಮ ಕರ್ತವ್ಯ. ನೀವೇನು ಚಿಂತೆ ಮಾಡದೆ ಆರಾಮಾಗಿರಿ. ನಿಮಗೇನೇನು ಬೇಕೋ ಎಲ್ಲಾನು ನಾವೇ ಅರೇಂಜ್ ಮಾಡ್ತೀವಿ. ನಮ್ಮನ್ನ ಮೊದಲು ಭೇಟಿನಲ್ಲೇ ಇಷ್ಟೊಂದು ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡ್ತೀನಿ ಅಂದ್ರಲ್ಲ, ಅಷ್ಟು ಸಾಕು. ನಾವು ನಮ್ಗೇನು ಕೇಳಲ್ಲ, ನಮ್ಮ ಮಗಳ ಭವಿಷ್ಯದಲ್ಲಿ ಇವತ್ತಿನ್ನೇನು ಬರ್ದಿದೆ ಅಂತ ನೋಡೋಕ್ಕೆ ಕುತೂಹಲಗಳಾಗಿದ್ದೀವಿ. ಹೌದೌದು, ನನಗೆ ತೇಜಸ್ ಇಷ್ಟ ಆದ್ರು, ನಿಮಗೆ ಶಾಲ್ಮಲ್ಲಿ ಇಷ್ಟ ಆದ್ಲು. ಮಾತುಕತೆ ಶುರು ಮಾಡೋಣ. ಮಾತುಕತೆ ಬಗ್ಗೆ ಇಷ್ಟೊಂದು ಗಡ್ಬಿಡಿ ಮಾಡೋದನ್ನ ನೋಡಿದ್ರೆ ಇದರಲ್ಲಿ ಏನೋ ಮೋಸ ಇದೆ ಅಂತ ಅನ್ನಿಸ್ತಿದೆ. ಇವರಿಬ್ರು ನಿಜವಾದ ತಂದೆ ತಾಯಿಗಳ ಅಂತ ಯಾಕೆ ನನಗೆ ಅನುಮಾನ ಬರ್ತಿದೆ? ನಿಮ್ಮ ತಯಾರಿ ಎಲ್ಲ ನೋಡಿ ನಮಗೆ ನಾಚಿಕೆ ಆಗ್ತಿದೆ. ನಾವು ನಮ್ಮ ಮಗಳ ಮದುವೆ ಬಗ್ಗೆ ತುಂಬ ಕನಸುಗಳನ್ನ ಇಟ್ಕೊಂಡು ತಯಾರಿ ನಡೆಸಿದ್ವಿ, ಆದ್ರೆ ಈಗ ನಿಮ್ಮ ಮುಂದೆ ಬರೀ ಕೈಲಿದ್ದೀವಿ. ಇಟ್ ಇಸ್ ಟೆರಿಬಲ್. ಪಚ್ಚೆ, ಈ ಮನೆ ಹಿರಿಸೊಸೆಯಾದ ನೀನು ಈ ಶಾಸ್ತ್ರನ ನೀನೇ ನಡೆಸು. ಮದ್ವೆ ಕೆಲಸಗಳೆಲ್ಲ ಈ ಕ್ಷಣದಿಂದನೇ ಪ್ರಾರಂಭ ಆಯ್ತು. ನೀವೇನು ಚಿಂತೆ ಮಾಡಬೇಡಿ, ನಾವು ಯಾವ ಕೆಲಸನೂ ತಡವಾಗಿ ಮಾಡೋದಿಲ್ಲ. ಪುರೋಹಿತರ ಹತ್ರ ಈಗಲೇ ಮಾತಾಡಿ ಮದ್ವೆಗೆ ಮುಹೂರ್ತ ಫಿಕ್ಸ್ ಮಾಡ್ತೀನಿ. ಸಿಂಪಲ್ ಬಾಮ್ಮ, ನೀನು ತೇಜು ಇಬ್ರು ಹಿರಿಯರ ಆಶೀರ್ವಾದ ತಗೊಳ್ಳಿ. ಅಯ್ಯೋ, ನನಗೇನು ಮಾಡಲಿ? ಮದುವೆ ತನಕ ಮಾತುಕತೆ ನಡೀತಿದೆ, ಈ ಮದುವೆ ನಿಲ್ಲಿಸೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿದೆ. ದೇವ್ರೆ, ಏನು ಮಾಡಲಿ? ಹಲೋ ಡ್ಯಾಡಿ, ಮಮ್ಮಿ, ನಿಮ್ಮ ಹೆಸರೇನಂದ್ರೆ? ಸದ್ಯಕ್ಕೆ ನನ್ನ ಹೆಸರು ನಿಮ್ಮ ಅತ್ತೆ ಮಾವ ಅನ್ಕೊಂಡಿರೋ ಹೆಸರು ಸುವಾಸಿನಿ ಅಂತ. ಹೇಳಮ್ಮ, ಏನಾಗ್ಬೇಕಾಗಿತ್ತು? ನೋಡಿ ಮಮ್ಮಿ, ನೀವು ಮತ್ತು ಡ್ಯಾಡಿ ಸೂಪರ್ ಆಕ್ಟಿಂಗ್ ಮಾಡಿದ್ರಿ. ನೀವು ಡ್ಯೂಪ್ಲಿಕೇಟ್ ಮಮ್ಮಿ ಡ್ಯಾಡಿ ಅಂತ ಯಾರಿಗ ಅನುಮಾನನೇ ಬರಲಿಲ್ಲ. ಅನುಮಾನ ಬರೋದೇ ಇಲ್ಲ ಮಗಳೆ, ಯಾಕಂದ್ರೆ ನಾನು ಹುಟ್ಟ ಕಲಾವಿದೆ. ಏನೇ ಆದ್ರೂ ನಿನ್ನಿಂದ ಒಳ್ಳೆ ಹೋಟೆಲ್ಲು, ದುಡ್ಡು, ಬಟ್ಟೆ, ತಿಂಡಿ ಎಲ್ಲ ಸಿಗೋ ಹಾಗಾಯ್ತು. ಥ್ಯಾಂಕ್ಸ್ ಮಗಳೆ. ಅದು ನನ್ನಿಂದ ನಿಮಗೆ ಸಿಕ್ಕಿರೋ ಅದೃಷ್ಟ. ಆಮೇಲೆ ನೀವು ನಮ್ಮ ಅಪ್ಪ ಅಮ್ಮ ಅಂತ ನನಗೆ ಮದುವೆ ಆಗೋವರೆಗೂ ನಾಟಕ ಆಡಬೇಕಾಗುತ್ತೆ. ಆಮೇಲೆ ನೀವು ಬಿಸ್ನೆಸ್ಗೆ ಯಾವುದೋ ದೇಶದಲ್ಲಿ ಇದ್ದೀರಂತ ಕತೆ ಬಿಡ್ತೀನಿ. ಆಮೇಲೆ ನೀವು ಯಾವುದೇ ಕಾರಣಕ್ಕೂ ಈ ಮನೆ ಕಡೆ ಬರಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು.
ನೋಡು ನಿಮ್ ಡ್ಯಾಡಿ ಏನೋ ಮಾತಾಡ್ಬೇಕಂತೆ. ಬೇಬಿ ಡಾರ್ಲಿಂಗ್, ಈಗ ನಿಮ್ಮ ಅತ್ತೆ ಮನೆ ಕೊಟ್ಟಿರೋ ಬಟ್ಟೆಗಳನ್ನ ನಾವೇ ಹೊತ್ಕೊಂಡು ಹೋಗ್ತೀವಿ, ಆಮೇಲೆ ನಿಮ್ಮ ಅತ್ತೆ ಮನೆಯಲ್ಲಿ ಕೊಟ್ಟಿರೋ ಒಡವೆಗಳನ್ನ ಹೇಗ್ ಹಂಚ್ಕೊಳ್ಳೋಣ? ಅದ್ರ ಮೇಲೆ ನಿಮ್ಗೆ ಯಾವುದೇ ರೀತಿಯ ಹಕ್ಕು ಇಲ್ಲ, ಅದಕ್ಕೋಸ್ಕರನೇ ನಾನು ಇವಾಗ ನಿಮ್ಗೆ ಫೋನ್ ಮಾಡಿದ್ದು. ಅದನ್ನ ಹೇಗಾದ್ರೂ ಮಾಡಿ ಇವತ್ ರಾತ್ರಿನೇ ನನ್ನ ರೂಮ್ಗೆ ತಲುಪಿಸಿ. ಅದು ಹೇಗಾಗತ್ತೆ ಕಂದ, ಈಗ ನಾವು ಮಾಡ್ತಿರೋ ಡ್ರಾಮಾದಲ್ಲಿ ನಿನಗೆ ತುಂಬಾ ಬೆನಿಫಿಟ್ ಆಗ್ತಿದೆ. ದೊಡ್ಡ ಮಂತ್ ಮಾಡಿ ಬರೋ ಲಾಭಾಂಶದಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೋ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿರೋ ಗಂಡನ್ ಹಿಡ್ದಿದ್ಯಾ, ಈ ಕಾಂಜಿ ಪಿಂಜಿ ಕಾಸಿಗೆಲ್ಲ ಆಸೆ ಪಡಬೇಡಮ್ಮ. ಶಟ್ ಅಪ್, ನಾನೇನ್ ಮಾತಾಡೇನೋ ಅಷ್ಟನ್ ಮಾತ್ರ ಕೊಡ್ತೀನಿ, ಎಕ್ಸ್ಟ್ರಾ ಕೊಡಕ್ಕೆ ನನ್ನ ಹತ್ರ ಏನು ಇಲ್ಲ. ದುರಾಸೆ ಪಟ್ರೆ ನನ್ನೆಲ್ಲ ಪ್ಲಾನ್ ಗಳನ್ನು ಚೇಂಜ್ ಮಾಡ್ಬೇಕಾಗುತ್ತೆ ಅಷ್ಟೇ. ಓಕೆಮ್ಮ, ಬಾಲ್ಕನಿ ಹತ್ ನಿಂತಿರೋ ಒಡವೆ ಬಾಕ್ಸ್ ತಂದು ಕೊಡ್ತೀನಿ. ಅಣ್ಣ, ಇಷ್ಟು ದಿವಸ ನಾವುಗಳು ನಿನ್ನ ಮಾತನ್ನು ಕೇಳಾಯ್ತು, ಇವತ್ತು ನೀನು ನಮ್ಮ ಮಾತನ್ನು ಕೇಳಲೇಬೇಕು. ಏಯ್, ಅಂಥದ್ದೇನು ಆಗಬಾರ್ದಾಗೋಯ್ತು, ದುಡ್ಡು ಎಲ್ಲಿ ಓಡೋಗಲ್ಲ. ಹ್ಞೂ, ನಮ್ಮಿಂದನೇ ನಡ್ಕೊಂಡು ಬರ್ತದೆ. ಅಣ್ಣ, ಜನ ನಮ್ಮನ್ನು ನಂಬಿ ಯಾಕೆ ಕೊಲೆ ಕೇಸನ್ನು ಒಪ್ಪಿಸ್ತಾರೆ ಹೇಳು? ನಮಗೆ ಮನುಷ್ಯತ್ವ ಇಲ್ಲ, ಒಂದೇ ಏಟಿ ಕೊಲೆ ಮಾಡಿಬಿಡ್ತೀವಿ ಅಂತ. ಅಂಥದ್ರಲ್ಲಿ ನೀನು ಸೆಂಟಿಮೆಂಟಲು ಸೆಂಟಿಮೆಂಟಲು ಅಂತ ನಮ್ಮನ್ನೇ ಮೆಂಟಲ್ ಮಾಡ್ತಿದೀಯ. ಆ ಮೆಂಟಲ್ ಜೊತೆಗೆ ಸೇರ್ಕೋಬೇಡ, 50 ಲಕ್ಷ ಬಚ್ಚಿಟ್ಟು ನಮ್ಮಕ್ಕೆ ಆಟ ಆಡಿಸ್ತಾನೆ. ಈಗ ನೀನು 50 ಲಕ್ಷ ತರ್ತೀಯಾ ಅಥವಾ ನಾನೇ ತರ್ಲಾ? ಏ, ಪಿಸ್ತೂಲ್ ಒಳಗಡೆ ಹಾಕೋ, ಹೇಳಿಲ್ವಾ ನಾನು ನಾನೇ ಹೋಗಿ ಕಾಸು ತಗೋಬರ್ತೀನಿ ಅಂತ? ನಿನ್ನಿಂದ ಕಾಸು ತರ್ಲಿಕ್ಕೆ ಆಗಲ್ಲ ಅಣ್ಣ, ಆ ಮೆಂಟಲ್ಲು ನಿನ್ಗೆ ಚಳ್ಳೆಣ್ಣು ತಿನ್ಸಿದಾನೆ, ನಾನೇ ಹೋಗ್ತೀನಿ. ಹೌದು, ನೀನೇ ಹೋಗು. ಆ ನನ್ನ ಮಗನಿಗೆ ನಾವು ಗಿಕ್ಕಿ ದುಡ್ಡು ತಗೊಂಬ. ಅಮ್ಮಗೆ ದುಡ್ಡಿನ ಬೆಲೆನೂ ಗೊತ್ತಿಲ್ಲ, ಪಿಸ್ತೂಲ್ ಬೆಲೆನೂ ಗೊತ್ತಿಲ್ಲ. 100 ರೂಪಾಯಿ ಕೊಟ್ರೆ ಇದೇನು ಅಂತಾನೆ, ಅಂತಾನು 50 ಲಕ್ಷ ರೂಪಾಯಿ ಗೋಲ್ಮಾಲ್ ಮಾಡ್ತಾನ. ಈಗಲೇ 2 ಕೋಟಿ ಕಳ್ಕೊಂಡಿದ್ದೀವಿ, ಅಲ್ಲಿಗೆ ನಮ್ಮ ಕತೆ? ಹ್ಮ್, ಈಗ ನೀವೇ ಹೋಗಿ ಕಾಸು ವಸೂಲಿ ಮಾಡ್ಕೊಂಡು ಬರೋ ಐಡಿಯಾ ಹಾಕೊಂಡಿದ್ದೀರಾ? ಹ್ಮ್, ಪ್ರೀತಿ ಮುಖ್ಯನ ಕಾಸು ಮುಖ್ಯನ ಅಂದ್ರೆ ಕಾಸೇ ಮುಖ್ಯ ಅನ್ನೋನೇ ಈ ಓಪನ್ ಆರ್ಟ್ ಚಕ್ರಿ. ಕಾಸಿದ್ರೆ ಕೈಲಾಸ, ಇಲ್ದಿದ್ರೆ ಭೂ ಕೈಲಾಸ. ನೀನು ಕಲ್ಲಿನಂತೆ ಯಾವತ್ತಿದ್ರೂ ಮುಂಡನೆ, ಆದ್ರೆ 4 ಕಾಸು ತಗೊಂಡು ಮುಂಡೆ ಆಗ್ಬೇಕು. ಆ ಪೆಟ್ ನನ್ ಮಗ ಪದೇ ಪದೇ ನಮ್ಮನ್ನು ಬಕ್ರ ಮಾಡ್ತಿದ್ದಾನೆ, ಈ ಸಲ ನಾನ್ ಸಾಯಿಸ್ತೀಯೋ ಅಥವಾ ನೀನ್ ಸಾಯಿಸ್ತೀಯೋ? ಆಯ್ತು, ಆ ಪೆದ್ದ ಮೆಂಟಲ್ ನನ್ನ ಮಗನ ಸೈಡ್ಗೆ ಹಾಕಿ ನಾವು ದುಡ್ಡು ಮಾಡೋಣ. ಅಮ್ಮಯ್ಯ ಅಂತ ಲೂಸ್ಗಳು ಕೋಟ್ಯಾಂತರ ಜನ ಹುಟ್ಟತಾನೆ ಇರ್ತಾರೆ. ಅಮ್ಮಯ್ಯ ನನ್ನ ಬೇಟೆ, ನಾನು ಇವತ್ತೇ ಹೋಗಿ ಅಮ್ಮಯ್ಯ ಮನೇಲಿ ಬಚ್ಚಿಟ್ಟಿರೋ ಹಣ ತರ್ತೀನಿ. ಕನಕ, ಆಫೀಸ್ ಒಂದ್ಮೇಲೆ ಬೈಗಳೆಲ್ಲ ಇದ್ದಿದ್ದೆ, ಇಷ್ಟಕ್ಕೂ ಕರ್ಣ ಪೂರ್ಣಂಗ್ ಯಾಕೆ ಬೈದಿದ್ದು ಅಂತ ಗೊತ್ತಾ? ಕರ್ಣ ಕೆಲ್ಸಕ್ಕೆ ಸೇರ್ಬೇಕಾದ್ರೇ ಪೂರ್ಣಂಗ್ ಏನ್ ಹೇಳಿದ್ರು ಹೇಳು, ಸ್ವಲ್ಪ ಕಳ್ಳ ಲೆಕ್ಕ ಬರಿಬೇಕು ಅಂತ. ಹೌದು ತಾನೇ, ನಾವು ಹೇಳೋ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ಬೇಕೇ ಹೊರತು ಅದರಲ್ಲೇ ತಪ್ಕೊಂಡು ಹಿಡಿಯೋಕೆ ಶುರು ಮಾಡಿದ್ರೆ ಕರ್ಣ ಎಲ್ಲರೆದ್ರಿಗೂ ಕಳ್ಳ ಅಂತ ಅನ್ಸ್ಕೊಂಡು ಬಿಡ್ಬೇಕಾಗುತ್ತೆ. ಕನಕ, ನಿನ್ನ ನನ್ನ ಲೆವೆಲ್ಗೆ ತರೋಕೆ ನಾನು ಎಷ್ಟೊಂದು ಕಷ್ಟಪಡ್ತಿದ್ದೀನಿ, ನಿನ್ಗೆ ಅರ್ಥ ಆಗ್ತಿದೆ ತಾನೇ? ನೀನ್ ಕೊಡೋ ಸಂಬಳದಲ್ಲಿ ನಿನ್ ಲೆವೆಲ್ಗೆ ಬರೋದಿರ್ಲಿ, ನಿಮ್ ಮನೇಲಿರುವಂತ ಸೋಫಾ ಸೆಟ್ಟು ಕಾರು ತಗೊಳಕ್ ಆಗಲ್ಲ, ಇನ್ನು ನಾವ್ ಹೇಗ್ ನಿನ್ ಲೆವೆಲ್ಗೆ ಬರೋಕ್ ಸಾಧ್ಯ ಹೇಳು? ಪೂರ್ಣ ಮಾಡೋ ಕೆಲ್ಸಕ್ಕೆ ಇಷ್ಟೇ ಸಂಬಳ ಅಂತ ಅಂದ್ಕೊಂಡಿದ್ಯಾ ನೀನು? ಇನ್ನೇನ್ ಮತ್ತೆ, ಮನೆ ಮಠ ಮರ್ತು ಹಗಲು ರಾತ್ರಿ ಅಂದ್ರೆ ಪೂರ್ಣ ಕೆಲಸ ಮಾಡ್ತಿದ್ದಾನೆ, ಆಫೀಸ್ ಮೇಲೆ ತನ್ನ ಜೀವನ ಇಟ್ಕೊಂಡು ಕೆಲಸ ಮಾಡ್ತಿದ್ದಾನೆ. ಆದ್ರೂ ಕರುಣ್ ಅವರು ಆಫೀಸ್ನಲ್ಲಿ ಎಲ್ರ ಮುಂದೆ ಮುಖದ ಮೇಲೆ ಫೈಲ್ ಎಸ್ತು ಅವಮಾನ ಮಾಡಬಾರ್ದಾಗಿತ್ತು, ಅದಕ್ಕೆ ನಾಳೆಯಿಂದ ಪೂರ್ಣ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳೋಗೋಗ್ ಬಂದೆ. ಸಾರಿ ಸಿದ್ಲಿಂಗಿ. ಏನಂತೆ ಪೂರ್ಣಚಂದ್ರ ಕೆಲಸ ಬಿಡ್ತಿದ್ದಾನಂತ? ಕೆಲಸ ಬಿಟ್ಟು ಹೋಗ್ಲಿಂತಾನೆ ನಾನು ಹಾಗೆ ಮಾಡಿದೆ. ಕರ್ಣ, ನಾವಿಬ್ರು ಮಾಡಿರೋ ಪ್ಲಾನ್ ಮರೆತು ಹುಚ್ಚಾಟ ಆಡ್ತಿದ್ಯಾ? ಪೂರ್ಣ ಕೆಲ್ಸಕ್ಕೆ ಬರ್ದಿದ್ರೆ ನಾಳೆಯಿಂದ ಮಣ್ಣು ತಿನ್ಬೇಕಾಗುತ್ತೆ. ಇವಾಗ ನಂಗೂ ಪೂರ್ಣಂಗೂ ಅಂಡರ್ಸ್ಟ್ಯಾಂಡಿಂಗ್ ಸರಿ ಇಲ್ಲ ಅಂತ ಎಲ್ಲರಿಗೂ ಅರ್ಥ ಆಗಿದೆ ತಾನೆ? ಸೊ ಪೂರ್ಣನ ಕೆಲಸದಿಂದ ಕಿತ್ತಾಕ್ಬಿಟ್ಟು ಬಂದೆ. ಶಮಿಕಾ, ನಾನು ಪೂರ್ಣನ್ನ ನಮ್ಮ ದುಬೈ ಆಫೀಸ್ಗೆ ಕೆಲ್ಸಕ್ಕೆ ತಗೊಳಕ್ಕೆ ಕೇಳಿದ್ದೀನಿ. ಮ್ಯಾನೇಜರ್ ಕಡೆಯಿಂದ ಅಪಾಯಿಂಟ್ಮೆಂಟ್ ಲೆಟ್ರು ಪೂರ್ಣಂಗೆ ಸಿಗೋ ಹಾಗೆ ಮಾಡಿದ್ದೀನಿ. ಪೂರ್ಣನ ದುಬೈ ಆಫೀಸ್ಗೆ ಸೇರ್ಸೋಕ್ಕೆ ಇಷ್ಟೆಲ್ಲ ನಾಟಕ ಆಡಿದೆ, ನಂಗೂ ಪೂರ್ಣಂಗೂ ಸರಿ ಇಲ್ಲ ಅನ್ನೋ ವಿಷಯ ಇಡೀ ಆಫೀಸ್ಗೆ ಗೊತ್ತಾಗುತ್ತೆ. ನನ್ನ ಶತ್ರುಗಳು, ಎಕ್ಸ್ಪೆಷಲಿ ದುಬೈನಲ್ಲಿರೋ ಶತ್ರುಗಳು ಪೂರ್ಣಂಗೆ ಕ್ಲೋಸ್ ಆಗಿ ನನ್ನ ವಿರುದ್ಧ ಪಿತೂರಿ ಹೇಳ್ತಾರೆ. ಆದರೆ ನಾಳೆ ಗೊತ್ತಾಗುತ್ತೆ ಪೂರ್ಣಂಗೆ ನಾನು ಯಾಕೆ ಬಯ್ಯೋ ನಾಟಕ ಆಡಿದೆ ಅಂತ. ಥ್ಯಾಂಕ್ ಯು ಸಿದ್ದಿಕಿ. ಶಮಿಕಾ, ಮತ್ತೆ ಕನಕ ಅವರೇ,
ದುಬೈಯಲ್ಲಿ ಪೂರ್ಣಂಗೆ ಸಂಬಳ ಇರೋಲ್ಲ. ಆದರೆ ಎಷ್ಟು ಅಕೌಂಟ್ಸ್ ಮಿಸ್ಮ್ಯಾನೇಜ್ಮೆಂಟ್ ಮಾಡ್ತಾನೋ ಅಷ್ಟು ಕಮಿಷನ್ ಸಿಗ್ತಾ ಹೋಗುತ್ತೆ. ದೇವ್ರೆ, ಕೊಡೋದು ಕೊಡ್ತಿದ್ಯಾ? ಆಕಾಶ ಕಿತ್ತು ಹೋಗಿ ನಮ್ಮೇಲೆ ಸುರಿಯೋ ಥರ ಸುವರ್ಣ ವೃಷ್ಟಿ ಕೊಡ್ತಿದ್ಯಾ? ಥ್ಯಾಂಕ್ಸ್. ಪೂರ್ಣನಿಗೆ ಅರ್ಜೆಂಟಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ. ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾದರೆ ದೇವ್ರಾಣೆಗೂ ಮನೆಯಿಂದ ಹೊರಗೆ ಕಳಿಸಲ್ಲ. ಅದಕ್ಕೆ ಪಾಸ್ಪೋರ್ಟ್ ಮಾತ್ರ ನಂಗೆ ಕೊಟ್ಬಿಡಿ. ಬಟ್ಟೆ ಬರೆ ಇತ್ಯಾದಿನ ನಾನು ಆಫೀಸ್ನಿಂದ ಕೊಡಿಸ್ತೇನೆ. ಆಮೇಲೆ ಮುಂಬೈ ಹೋಗ್ತಾನೆ ಅಂತ ಹೇಳ್ಬಿಟ್ಟು ದುಬೈ ಹೊರಟೋಗ್ಬಿಡ್ಲಿ. ಆಮೇಲೆ ಏನಾದರೂ ನೆಪ ಹೇಳಿ, ಓಕೆನಾ? ಸತ್ಯ, ಮೊಸಳೆ ಕಣ್ಣೀರು ಹಾಕಿ ಸಖತ್ ಕೆಲಸ ಗಿಟ್ಟಿಸ್ಕೊಂಡ್ಬಿಟ್ಟೆ. ಥ್ಯಾಂಕ್ ಯು. ಬಾಯ್ ಶಮಿಕಾ. ಬಾಯ್. ಏನ್ ಕರ್ಣ, ಸಖತ್ ಗೋಲ್ಮಾಲ್ ಪ್ಲಾನ್ಗಳನ್ನ ಇಟ್ಟಿದ್ಯಾ? ಒಬ್ಬ ಪ್ರಾಮಾಣಿಕ ವ್ಯಕ್ತಿನ ಸಾಯಿಸ್ಬೇಕು ಅಂದ್ರೆ ಅವ್ರ ಮನೇಲಿ ಒಬ್ಬ ಕಳ್ಳನ ಸೃಷ್ಟಿ ಮಾಡಬೇಕು. ಅಲ್ಲಿಗೆ ಕೃಷ್ಣಪ್ರಸಾದ್ ಅವ್ರ ಕತೆ ಮುಗ್ದೋಗುತ್ತೆ. ನಾನು ಕೃಷ್ಣಪ್ರಸಾದ್ ಅವ್ರಿಗೆ ಇಟ್ಕೊಡ್ತೀನಿ, ಶಾಲ್ಮಲಿ ನೀಲಂಗೆ ಇಟ್ಕೊಡ್ತಾಳೆ. ನೀನು ಕನಕನ ಕಡೆ ಗುರಿ ಇಡು. ಕನಕನ? ಹೇಗೆ, ಯಾಕೆ? ಪೂರ್ಣ ದುಬೈಗೆ ಹೋದ್ಮೇಲೆ ಕೃಷ್ಣಪ್ರಸಾದ್ ಅವ್ರ ಮನೆ ಚಿತ್ರಾನ್ನ ಆಗೋಗುತ್ತೆ. ಕನಕನ ಅಬ್ಬರ, ಅರ್ಚಾಟ, ಆರ್ಭಟ ಎಲ್ಲ ಶುರುವಾಗುತ್ತೆ. ಹಣದಾಸೆ ಬಂದ ಮೇಲೆ ಅಧಿಕಾರದಾಸೆಗೋಸ್ಕರ ನಿನ್ನ ಕಾಲಿಗೆ ಬಂದು ಬೀಳ್ತಾಳೆ.